ಆಡಿಸ್ತಾ ಒಂಥರ ಆಯ್ತು ಇಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ. ಈಗ ನಾನು ಸದ್ಯಕ್ಕೆ ಭಟ್ಕಳದ ಅಳವೇಕೋಡಿಯಲ್ಲಿ ಇದ್ದೀನಿ. ಇದು ಅಳವೇಕೋಡಿಯ ಹೊಳೆ. ಇದು ನೀವು ಇಲ್ಲೇನು ನೋಡ್ತಾ ಇದ್ರಲ್ಲ, ಇದು ಕಾಂಡ್ಲಾವನ. ಇದು ಸ್ವಾಭಾವಿಕವಾಗಿ ಆದಂಥ ಕಾಂಡ್ಲಾವನ ಅಲ್ಲ. ಇದು ಲಾಸ್ಟ್ ಇಯರು ಅರಣ್ಯ ಇಲಾಖೆಯವರು ನೆಟ್ಟು ಬೆಳೆಸಿದಂಥ ಕಾಂಡ್ಲಾವನ. ಸೊ ನೆಡುವಾಗ ನಾನು ಈ ಜಾಗಕ್ಕೆ ಬಂದಿದ್ದೆ ಮತ್ತು ಅದರ ಕುರಿತಾಗಿ ಒಂದು ವಿಡಿಯೋವನ್ನು ಮಾಡಿದ್ದೆ. ಬಟ್ ನೆಡುವಾಗ ನನಗೆ ಒಂದು ಕೆಲವೊಂದು ಕನ್ಫ್ಯೂಸ್ ಅನಿಸಿತ್ತು. ಅಂದರೆ ಒಂದು ಕಾಂಡ್ಲಾದ ಕೋಡುಗಳನ್ನು ನೆಡ್ತಾಯಿದ್ರು, ಅದು ಸಾಲು ನೆಟ್ಟಿಯನ್ನು ಮಾಡ್ತಾಯಿದ್ರು. ಇದೆಲ್ಲ ಸಾಧ್ಯನಾ, ಇದು ಬೆಳೆಯತ್ತಾ, ಇದು ತೊಳ್ಕೊಂಡು ಹೋಗಲ್ವಾ, ಅಂದರೆ ಬರುತ್ತಾ ಉಬ್ಬರ ಹಿಡಿತಾ ಎಲ್ಲ ಇರುತ್ತೆ ಈ ನದಿಗೆ. ಸೊ ಒಂದು ಸಲ ರಭಸವಾಗಿ ಪ್ರವಾಹದಂಥ ನೀರು ಕೂಡ ಈ ನದಿಯಲ್ಲಿ ಹರಿಯುತ್ತೆ. ಆ ಸಲುವಾಗಿ ಇದೆಲ್ಲ ಇರುತ್ತಾ ಅನ್ನುವಂಥ ಒಂದು ಪ್ರಶ್ನೆ ನಾನು ಕಾಡ್ತಾ ಇತ್ತು. ಬಟ್ ಅದು ಈಗ ನೋಡಿದಾಗ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನೋಡಿ, 10 ಹೆಕ್ಟೇರ್ ಎಷ್ಟು ಚೆನ್ನಾಗಿ ಹುಲುಸಾಗಿ ಬೆಳೆದಿದೆ ಅಂತ. ನೋಡಿ, ಇದು ತುಂಬ ಚೆನ್ನಾಗಿದೆ. ಈ ಜಾಗ ಇದೆಯಲ್ಲ, ತುಂಬ ಅದ್ಭುತವಾದಂಥ ಜಾಗ. ಇಲ್ಲಿ ನಾ ಹೇಳ್ದಾಗೆ ಇಲ್ಲಿಯ ಸ್ಥಳೀಯರಿಗೆ ಇದು ಆರ್ಥಿಕತೆಯ ಮೂಲ ಆಗ್ಬೋದು, ಜೊತೆಗೆ ಮಣ್ಣಿನ ಸವಕಳಿ ಕೂಡ ತಪ್ಪುತ್ತೆ. ಅದೇ ರೀತಿಯಾಗಿ ಇದು ಪ್ರವಾಸೋದ್ಯಮಕ್ಕೂ ಕೂಡ ಕೊಡುಗೆ ಆಗುವಂಥ ಚಾನ್ಸಸ್ಸು ಕೂಡ ಇದೆ. ಅಂದರೆ ಕಾಂಡ್ಲಾ ನಡಿಗೆ ಅಂತ ನೀವು ಈ ಹೊನ್ನಾವರ ಭಾಗದಲ್ಲಿ ಕೇಳಿದರೆ, ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಆ ಥರದೊಂದು ಕಾಂಡ್ಲಾ ನಡಿಗೆಯನ್ನು ಸ್ಥಾಪನೆ ಮಾಡ್ಬೋದು. ಅದರಲ್ಲೂ ನೋಡಿ, ಇದು ನೀವು ಕಾಣ್ತಾ ಇದ್ರಲ್ಲ, ಅದೆಲ್ಲವೂ ಕೂಡ ಕಾಂಡ್ಲಾ. ಅತ್ಯಂತ ಹುಲ್ಸಾಗಿ ಬೆಳೆದಿರುವಂಥದ್ದು, ಎಕರೆಗಟ್ಟಲೆ ಜಾಗ ಇದೆ. ಎಕರೆಗಟ್ಟಲೆ ಜಾಗಕ್ಕೆ ಈ ಕಾಂಡ್ಲಾವನ್ನು ಹಾಕಿದ್ದಾರೆ. ನೋಡಿ ಎಷ್ಟು ದೊಡ್ಡಾಗಿದೆ. ಇದು ಜಸ್ಟ್ ಒಂದು ಚಿಕ್ಕ ಚಿಕ್ಕ ಈ ಹಿಂದೆ ಅಂದರೆ ಸ್ವಾಭಾವಿಕವಾಗಿ ಹುಟ್ಕೊಂಡಂಥ ಗಿಡ, ಹಳೆ ಗಿಡಗಳಿದೆಲ್ಲ ಅಲ್ಲ. ನೀವು ಇಲ್ಲಿ ಕಾಣ್ತಾ ಇರೋದು ಇದು ಸ್ವಾಭಾವಿಕವಾಗಿ ಹುಟ್ಟದಂಥ ಗಿಡ, ಹಳೆ ಗಿಡಗಳು. ನೋಡಿ, ಇದೆಲ್ಲ ಈ ಭಾಗವೂ ಕೂಡ ಅಷ್ಟೇ ಸುಂದರವಾಗಿದೆ. ಈ ಕಡೆ ಪೂರ್ತಿಯಾಗಿ ಗದ್ದೆ ಇದೆ, ಜೊತೆಗೆ ಡ್ರೋಣಲ್ಲಿ ಶೂಟ್ ಮಾಡ್ತಾಯಿದ್ರು. ನೋಡಿ, ಅಲ್ಲಿ ದೂರದಲ್ಲಿ ನೀವು ಗುಡ್ಡ ನೋಡ್ತಾ ಇದ್ರ. ನೀ ಎಂತ ಬಂದಿದೆ, ಎಂತ ಬಂದಿದೆ ನೀನು? ಡ್ರೋಣ್ ಹಾರಿಸಕ್ಕೆ ಆಡಿಸ್ತಾ ಒಂಥರ ಆಯ್ತು ಇಲ್ಲ. ಇದು ಸುಮಾರು ಹೈಟ್ ಆಗಿದೆ ಈಗ, ಅಂದರೆ ನಿಮಗೆ ಇಲ್ಲಿ ಇಳ್ತಾ ಇದ್ದಾಗ ಇನ್ನೂ ಕಾಣಿಸುತ್ತೆ. ಈಗ ಸದ್ಯಕ್ಕೆ ಒಂಚೂರು ಬರ್ತಾ ಇದೆ, ಎಲ್ಲ ಕಡೆ ನೀರಿದೆ. ಜೊತೆಗೆ ಇದು ಮತ್ತು ಹೈಟ್ ಆಗುತ್ತೆ, ಅಂದರೆ ಒಟ್ಟು 25 ಮೀಟ್ರ್ ತನಕ ಹೈಟ್ ಆಗುತ್ತೆ. ಅಲ್ಲಿಗೆ ಈ ಹೊಳೆಯಲ್ಲಿ, ಈ ಹೊಳೆ ಭಾಗದಲ್ಲಿ ಲೈಕ್ ಒಂದು ಏನಂತಾರೆ ಅದಕ್ಕೆ, ದೊಡ್ಡ ಕಾಡು ನೋಡ್ದಂಗೆ ಆಗುತ್ತೆ. ಅಷ್ಟು ಮಟ್ಟಿಗೆ ಅದು ಬೆಳೆಯುತ್ತೆ. ಡ್ರೋಣ್ ಒಂದು ಕಡೆ ಹಾರ್ತಾ ಇದೆ. ಇದು ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಇಲ್ಲ, ಅದು ಈಗ ಅದು 10 ಹೆಕ್ಟೇರ್ ಜಾಗ ಅಂತ ಇದು ಬೆಳೆದಿರೋದು, 10 ಹೆಕ್ಟೇರ್ ಜಾಗ. ಸೊ ಇಷ್ಟು ಕಾಂಡ್ಲಾ ಅರಣ್ಯೀಕರಣ ಆಗಿದೆ ಇಲ್ಲಿ. ಇಲ್ಲಿ ಜಾಗ ಅಂತೂ ತುಂಬ ಸುಂದರವಾಗಿದೆ. ನೋಡಿ, ಇದ್ರ ಜೊತೆಗೆ ಲೈಕ್ ಇಲ್ಲಿ ಕಾಂಡ್ಲಾವನ ಅಂತ ಕನ್ಸೆಪ್ಟ್ ಏನಾದರೂ ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ. ಯಾಕಂತ ಹೇಳಿದ್ರೆ ಇಲ್ಲಿ ನಿಮಗೆ ಮುರುಡೇಶ್ವರನೂ ಹತ್ತಿರ ಇದೆ, ಜೊತೆಗೆ ಅಳವೇಕೋಡಿ ದೇವಸ್ಥಾನ, ಅದು ಮಹಾಶಕ್ತಿ ಕ್ಷೇತ್ರವೂ ಕೂಡ ಹೌದು ಈ ಜಾಗದಲ್ಲಿ. ಸೊ ಅದೆಲ್ಲ ಕಾರಣಕ್ಕಾಗಿ ಭಟ್ಕಳ ಸ್ಥಳೀಯರು ಕೂಡ ಈ ಪ್ರವಾಸಿ ಜಾಗಕ್ಕೆ ಜಾಸ್ತಿಯಾಗಿ ಹೋಗ್ತಾ ಇರ್ತಾರೆ. ನಿಮಗಿಲ್ಲಿ ಅಳವೇಕೋಡಿಯಲ್ಲಿ ಇನ್ನೂ ಒಂದು ಪ್ರವಾಸಿ ಕೇಂದ್ರ ಅಂತ ಹೇಳಿದ್ರೆ ಅಲ್ಲಿ ಡಾಕ್ ಇದೆ, ಮೀನುಗಾರಿಕೆ ಬಂದರ್ ಇದೆ, ಜೊತೆಗೆ ನಿಮಗೆ ಒಂದು ಸೀ ವಾಕ್ ಇದೆ. ಅದು ತೆಂಗಿನಗುಂಡಿ ಮತ್ತು ಅಳವೇಕೋಡಿ ಎರಡೂ ಭಾಗದಲ್ಲಿ ಸೀ ವಾಕ್ ಇದೆ. ಅದು ಕೂಡ ಪ್ರವಾಸೋದ್ಯಮಕ್ಕೆ ಪೂರಕ ಆಗುತ್ತೆ. ನೀವು ನಿಮಗೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ.
ಅಲ್ಲಿ ಯಾವ ಪರಿಯಾಗಿ ಜನ ಬರ್ತಾರೆ ಅಂತ ಹೇಳೋದು ನೀವು ಆ ಸಂಜೆ ಹೊತ್ತಲ್ಲಿ ಹೋಗಿ ನೋಡಬೇಕು, ಅಷ್ಟು ಜನ ಬರ್ತಾರೆ ನೋಡಿ. ಇದೆಲ್ಲ ಕರೆಕ್ಟಾಗಿ ಬೆಳ್ಕೊಂಡಿತ್ತರೆ ಆಲ್ಮೋಸ್ಟ್ ಇದೆಲ್ಲ ಓಕೆ ಕೈಗೆ ಬಂದಿದೆ, ಬಟ್ ಎಲ್ಲ ಕರೆಕ್ಟಾಗಿ ಬೆಳ್ಕೊಂಡಿತ್ತರೆ ಇದ್ರ ಕಾಲಡಿಯಲ್ಲಿ ಬೇರುಗಳಲ್ಲಿ ಅದೆಷ್ಟು ಜೀವಿಗಳು, ಏಡಿ, ಕಪ್ಪೆ ಚಿಪ್ಪು ಇಂಥದ್ದೆಲ್ಲ ಅದೆಷ್ಟು ಪ್ರಮಾಣದಲ್ಲಿ ಬೆಳಿಬೋದು, ಮತ್ತು ಈ ಕಾರಣಕ್ಕಾಗಿ ಎಷ್ಟು ಸ್ಥಳೀಯರಿಗೆ ಒಂದು ಆರ್ಥಿಕತೆಯ ಮೂಲ ಆಗ್ಬೋದು ಅಂತ ಹೇಳಿದ್ರು ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿ ಕಾಂಡದ ವಿಷಯವಾಗಿ ಒಂದಷ್ಟು ಸ್ಥಳೀಯರಲ್ಲಿ ಸ್ವಲ್ಪ ತಪ್ಪು ಕಲ್ಪನೆ ಅಥವಾ ಕನ್ಫ್ಯೂಸನ್ಸ್ ಇದೆ, ಅಂದರೆ ಇದರಿಂದಾಗಿ ತೊಂದರೆ ಆಗುತ್ತೆ ಅನ್ನುವಂಥ ಭಾವನೆಗಳು ಕೂಡ ಇದೆ. ಅದೆಲ್ಲ ಸುಳ್ಳು. ಇಂಥ ಕಾಂಡಗಳು ನಮ್ಮ ಪರಿಸರಕ್ಕೂ ಪೂರಕವಾಗಿರುತ್ತೆ, ಮತ್ತು ಜೊತೆಗೆ ಸಾಕಷ್ಟು ಅನುಕೂಲ ಇದೆ. ಒಂದು ಸಲ ಇಂಥದ್ದೆಲ್ಲ ಮಾಡುವಾಗ ಸ್ಥಳೀಯರ ಒಪ್ಪೋಸು ಕೂಡ ಬರುತ್ತೆ, ಬಟ್ ಅಂಥ ತಪ್ಪು ಕಲ್ಪನೆಗಳಿಂದ ಜನ ಮೊದಲು ಹೊರಗೆ ಬರಬೇಕು ಅಂತ ನನ್ನ ಒಂದು ಭಾವನೆ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.